ಮಿತ್ರರೇ, ಕವಿ ಪೇಜಾವರ ಸದಾಶಿವರಾವ್ ಅವರ ಶತಮಾನೋತ್ಸವದ ಸಂದರ್ಭದಲ್ಲಿ ಈ ವಿಚಾರಗೋಷ್ಠಿಯನ್ನು ಉದ್ಘಾಟಿಸಲಿಕ್ಕೆ ನಾನು ಸಂತೋಷಪಡ್ತೇನೆ. ಈ ಗೋಷ್ಠಿಯನ್ನು ಉಡುಪಿಯಲ್ಲಿ ಏರ್ಪಡಿಸಿದ್ದಕ್ಕಾಗಿ ಸಾಹಿತ್ಯ ಅಕಾಡೆಮಿಯ ಕನ್ನಡ ಸಲಹಾ ಮಂಡಳಿಯ ಸಂಚಾಲಕ ಶ್ರೀ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರಿಗೆ, ಸದಸ್ಯರಾದ ಮಿತ್ರ ನಾದ ಅವರಿಗೆ, ಸಾಹಿತ್ಯ ಅಕಾಡೆಮಿಯ ಬೆಂಗಳೂರು ಪ್ರಾದೇಶಿಕ ಕಚೇರಿಯ ಆಫೀಸರ್ ಇನ್ಚಾರ್ಜ್ ಶ್ರೀ ಮಹಾಲಿಂಗೇಶ್ವರ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. 12 ವರ್ಷಗಳ ಹಿಂದೆ ನಾನು ಈ ಸಾಹಿತ್ಯ ಅಕಾಡೆಮಿಯ ಸದಸ್ಯನಾಗಿದ್ದಾಗ ಇಲ್ಲಿ ಒಂದು ಪುಸ್ತಕ ಪ್ರದರ್ಶನ, ಒಂದು ಕವಿಗೋಷ್ಠಿ ಏರ್ಪಡಿಸಿದ್ದು ನೆನಪಾಗ್ತದೆ. ಈಗ ಹಲವು ವರ್ಷಗಳ ನಂತರ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಮತ್ತೊಂದು ಕಾರ್ಯಕ್ರಮ ಇಲ್ಲಿ ನಡೆಯುತ್ತಿರುವುದು ಸಂತೋಷದ ಸಂಗತಿ. ಅಕಾಡೆಮಿಯ ಸದಸ್ಯನಾಗಿ ಮೊದಲ ಮೀಟಿಂಗಿಗೆ ಡೆಲ್ಲಿಗೆ ಹೋದಾಗ ಅಲ್ಲಿ ರಸ್ತೆ ಬದಿಯಲ್ಲಿ ಮಾವಿನ ಹಣ್ಣಿನ ಒಬ್ಬ ವ್ಯಾಪಾರಿ ನನ್ನ ಹತ್ರ ಕೇಳಿದ ಒಂದು ಪ್ರಶ್ನೆ ನೆನಪಾಗ್ತದೆ. ನಾನು ಸಾಹಿತ್ಯ ಅಕಾಡೆಮಿಗೋಸ್ಕರ ಬಂದೆ ಅಂತ ಹೇಳಿದಾಗ ಅವ ಕೇಳಿದ, ಈ ಸಾಹಿತ್ಯ ಕ್ಯಾ ಹೋತಾ ಹೇ ಸಾ ಬಂದ. ಅವನಿಗೆ ಸಾಹಿತ್ಯ ಅಂದರೆ ಏನು ಅಂತ ನನ್ನ ಹರಕು ಮುರುಕು ಹಿಂದಿಯಲ್ಲಿ ವಿವರಿಸಲಿಕ್ಕೆ ನಾನು ತುಂಬ ಕಷ್ಟಪಡಬೇಕಾಯ್ತು. ಮತ್ತು ಕಿತಾಬ ಗೊತ್ತುಂಟಾ ಕೇಳಿದೆ, ಪುಸ್ತಕ ಗೊತ್ತುಂಟಾ, ಪುಸ್ತಕಕ್ಕೆ ಸಂಬಂಧಪಟ್ಟದ್ದು ಅದರ ಅಕಾಡೆಮಿಗೆ ನಾನು ಬಂದಿದ್ದೇನೆ ಅಂತ ಹೇಳಿದಾಗ ಅವನಿಗೆ ಸ್ವಲ್ಪ ಅರ್ಥ ಆದ ಹಾಗೆ ಕಟ್ಟಿ. ಸುಮಾರು 12 ನಿಮಿಷಗಳ ನನ್ನ ಲಿಖಿತ ಭಾಷಣವನ್ನು ಇಲ್ಲಿ ಓದ್ತಾ ಇದ್ದೇನೆ. 1968-70 ನಾನು ಉಡುಪಿಯ ಈ ಕಾಲೇಜಿನ MGM ಕಾಲೇಜಿನ ವಿದ್ಯಾರ್ಥಿಯಾಗಿದ್ದಾಗ ಕೀರ್ತಿನಾಥ ಕುರುತಕೋಟಿಯವರ ಯುಗಧರ್ಮ ಹಾಗೂ ಸಾಹಿತ್ಯ ದರ್ಶನವನ್ನು ಕೊಂಡುಕೊಂಡು ಓದಿದೆ. ಅದರಲ್ಲಿ ಪೇಜಾವರ ಸದಾಶಿವರಾಯರನ್ನು ಕುರಿತು ಕುರುತಕೋಟಿಯವರ ಒಂದು ಮಾತು ನನ್ನ ಗಮನ ಸೆಳೆಯಿತು. ಕೋಟು, ಸೂಕ್ಷ್ಮವಾಗಿ ನೋಡಿದರೆ ನಮ್ಮಲ್ಲಿ ನವ್ಯತೆ ಇಟಲಿಯ ನಾಟ್ಯ ಮಂದಿರದಲ್ಲಿ ಹುಟ್ಟಿದ ಸದಾಶಿವರಾಯರ ಕಾವ್ಯದಿಂದ ಪ್ರಾರಂಭವಾಯಿತು ಎನ್ನಬಹುದು. ಲೊರೆನ್ಸೋ ಇಲ್ ಮನ್ನಿಫಿಕೋ ಎಂಬ ನಾಟ್ಯಗೀತ, ನಾಟ್ಯೋತ್ಸವ ಹಾಗೂ ವರುಣ ಕವಿತೆಗಳು ನವ್ಯ ಪ್ರಜ್ಞೆಯಲ್ಲಿ ಬರೆದವುಗಳಾಗಿವೆ ಅನ್ಕೋಟು. ಮುಂದೆ ಮಂಗಳೂರಿನಲ್ಲಿ ನಾನು ಕನ್ನಡ MA ವಿದ್ಯಾರ್ಥಿಯಾಗಿದ್ದಾಗ ಸದಾಶಿವರಾಯರ ಕುರಿತು ಕಿರು ಹೊತ್ತಗೆಯೊಂದನ್ನು ಬರೆದೆ. ಪೇಜಾವರ ಸದಾಶಿವರಾಯರ ತಂದೆ ಶ್ಯಾಮರಾಯರು ಪೇಜಾವರದಿಂದ ಕಟೀಲಿಗೆ ಬಂದು ಕೃಷಿಕರಾಗಿ ನೆಲೆಸಿದ್ದರು. ಶ್ಯಾಮರಾವ್ ಸೀತಾ ದಂಪತಿಗಳ ಹಿರಿಯ ಮಗನಾಗಿ ಸದಾಶಿವ ಜನಿಸಿದ್ದು 1913 March 8. ಸದಾಶಿವರಾಯರು ವೀತ್ರ ಗೋಕಾಕರಿಗಿಂತ 4 ಕಯ್ಯಾರ ಕಿಂಜಣ್ಣರೈಗಳಿಗಿಂತ 2 SC ಪರಮೇಶ್ವರ ಭಟ್ಟರಿಗಿಂತ 1 ಚಿಕ್ಕವರು. 5 ತರಗತಿವರೆಗೆ ಎಕ್ಕಾರ್ನಲ್ಲಿ, 6-8 ಕ್ಲಾಸ್ನವರೆಗೆ ಮೂಲ್ಕಿಯಲ್ಲಿ, 9 ತರಗತಿ ಅನಂತರ ಮಂಗಳೂರಿನ LOCS ಹೈಸ್ಕೂಲ್ನಲ್ಲಿ ಅವರ ವಿದ್ಯಾಭ್ಯಾಸ. ಒಂದೇ ದಿನ ರಾತ್ರಿ ಮಧ್ಯರಾತ್ರಿಯವರೆಗೆ ಕಟೀಲ್ನಲ್ಲಿ, ಅನಂತರ ನಡೆದುಕೊಂಡು ಬಂದು ಬಪ್ಪನಾಡಿನಲ್ಲಿ ಯಕ್ಷಗಾನ ನೋಡಿದ್ದರಂತೆ. ಮಂಗಳೂರು ಮಿತ್ರ ಮಂಡಳಿಯ J.ವಾಮನ ಭಟ್ಟರ ಪ್ರೋತ್ಸಾಹದಿಂದ 18 ಹರೆಯದ ಪೇಜಾವರ ಸದಾಶಿವರಾವ್ 1931 ಅಲರು ಎಂಬ ಕವನ ಸಂಕಲನವನ್ನು ಸಂಪಾದಿಸಿದರು. ಒಂದೇ ದಿನದಲ್ಲಿ ಅವರು ಆ ಪುಸ್ತಕದ 200 ಆ ಕಾಲದಲ್ಲಿ ಮಾರಾಟ ಮಾಡಿದರಂತೆ. 1933 ಸದಾಶಿವರಾಯರು ಆಟೋಮೊಬೈಲ್ ಇಂಜಿನಿಯರಿಂಗ್ ಕಲಿಯಲು ಬನಾರಸ್ಗೆ ಹೋದರು. ಅಲ್ಲಿ ಸಿತಾರ್ ಕಲಿತರು, ಸೈಕಲ್ ಸವಾರಿಯಲ್ಲಿ ಊರೂರು ಸುತ್ತಿದರು. 1934 ಮದುವೆಯಾದ ಸದಾಶಿವರಾವ್ ಪ್ರೇಮಲತಾ ದಂಪತಿಗಳ ಮಗಳು ಹೀರಾ 1936 ಜನಿಸಿದಳು. ಸದಾಶಿವರಾಯರು ಡಾಕ್ಟರ್ ಆಫ್ ಇಂಜಿನಿಯರಿಂಗ್ ಕಲಿಯಲು ಇಟಾಲಿಯಕ್ಕೆ ಹೊರಟದ್ದು 1936 ಏಪ್ರಿಲ್ನಲ್ಲಿ. ಮಿಲಾನ್ ನಗರಕ್ಕೆ ಹೋಗುವ ಮೊದಲು ಅವರು LOCS ಕಾಲೇಜಿನಲ್ಲಿ ಡಾಕ್ಟರ್ ಫಿಜಿ ಅವರಿಂದ ಇಟಾಲಿಯನ್ ಭಾಷೆಯನ್ನು ಕಲಿತರು. ಇಟಲಿಯಲ್ಲಿದ್ದ ಸದಾಶಿವರಾಯರು ಆಗ ಇಂಗ್ಲೆಂಡಿನಲ್ಲಿದ್ದ ವಿಕ್ರ ಗೋಕಾಕರು ಪತ್ರ ಮಿತ್ರರಾಗಿದ್ದರು. ಕನ್ನಡದ ಕೆಲವು ಕಥೆಗಳನ್ನು ಇಟಾಲಿಯನ್ ಮತ್ತು ಹಂಗರಿ ಭಾಷೆಗಳಲ್ಲಿ ಅನುವಾದ ಮಾಡಿಸಲು ಸದಾಶಿವರಾಯರು ತಯಾರಿ ಮಾಡುತ್ತಿದ್ದರಂತೆ. ಇಟಲಿಯಿಂದ ಸದಾಶಿವರಾಯರು ಕಳುಹಿಸಿದ ಕವನಗಳು ತ್ರಿವೇಣಿ, ಪ್ರಭಾತ, ಜಯ ಕರ್ನಾಟಕ ಮತ್ತು ಉಡುಪಿಯ ಕಿರಿಯರ ಪ್ರಪಂಚದಲ್ಲಿ ಪ್ರಕಟವಾದವು. ತನ್ನ ಥೀಸಿಸ್ ಬರೆದು ಮುಗಿಸುವಷ್ಟರಲ್ಲಿ ಪೆರಿಟೋನೈಟಿಸ್ ಎಂಬ ಕರುಳ ಬೇನೆಗೆ ತುತ್ತಾದ ಸದಾಶಿವರಾಯರು 1939 October 18 ತನ್ನ 26 ತಾರುಣ್ಯದಲ್ಲಿ ದೂರದ ಇಟಲಿಯಲ್ಲಿ ತೀರಿಕೊಂಡರು. ಪೇಜಾವರ ಸದಾಶಿವರಾಯರಂತೆ ಉದಯೋನ್ಮುಖ ಕವಿಯಾಗಿದ್ದು 2001 ತನ್ನ ಕೇವಲ 10 ಪ್ರಾಯದಲ್ಲಿ ಕಾರ್ಕಳದಲ್ಲಿ ತೀರಿಕೊಂಡ ಕವಿ ಪೂರ್ಣಪ್ರಜ್ಞನ ಒಂದು ಕವಿತೆ ನೆನಪಾಗುತ್ತದೆ. ನೋಟು, ಮನೆಗೆ ತಂದ ಕಟ್ಟಿನಲ್ಲಿ ಒಂದು ನೋಟು ಹರಿದು ಹೋಗುತ್ತದೆ.
ಆಗ ಆಫೀಸಿಗೆ ಹೋಗಿ ಒಂದು ನೋಟ್ ಎಂದು ಬಾಯ್ಬಿಟ್ಟು ಕೇಳಿದರೆ ಅವರು ಕೊಡುತ್ತಾರೆ. ಆದರೆ ಒಂದು ಕುಟುಂಬದಲ್ಲಿ ಒಬ್ಬ ಸತ್ತು ಹೋದರೆ ಮತ್ತೆ ಆಫೀಸಿಗೆ ಹೋಗಿ ತರಲು ಆಗುತ್ತದೆಯೇ? ಒಂದು ಕುಟುಂಬದಲ್ಲಿ ಒಬ್ಬ ಸತ್ತು ಹೋದರೆ ಮತ್ತೆ ಆಫೀಸಿಗೆ ಹೋಗಿ ತರಲು ಆಗುತ್ತದೆಯೇ? ಪೇಜಾವರ ಸದಾಶಿವರಾಯರು ತೀರಿಕೊಂಡು 5 ವರ್ಷಗಳಲ್ಲಿ 1944 ಅವರ ಪತ್ನಿ ಪ್ರೇಮಲತಾ ತೀರಿಕೊಂಡರು. ಸದಾಶಿವರಾಯರ ಮಗಳು ಹೀರಾ ತನ್ನ ಸೋದರ ಮಾವನ ಮನೆಯಲ್ಲಿ ಬೆಳೆದು ಮುಂದೆ ಶ್ರೀ ಶ್ಯಾಮಸುಂದರ ಅವರನ್ನು ಮದುವೆಯಾಗಿ ಬೆಂಗಳೂರಲ್ಲಿ ನೆಲೆಸಿದ್ದರು. ಈಗ ಸುಮಾರು 10 ವರ್ಷಗಳ ಹಿಂದೆ ಶ್ರೀಮತಿ ಹೀರಾ ನಿಧನರಾದಾಗ ಶ್ರೀ ಶ್ಯಾಮಸುಂದರ ಅವರಿಗೆ ತನ್ನ ಹೆಂಡತಿಯ ಪೆಟ್ಟಿಗೆಯಲ್ಲಿ ಅವರು ತುಂಬ ಜೋಪಾನವಾಗಿ ಇರಿಸಿದ್ದ ನಾನು ಸದಾಶಿವರಾಯರ ಕುರಿತು ಬರೆದ ಪುಸ್ತಕ ಸಿಕ್ಕಿತಂತೆ. ನಾನು ಶಿವರಾಮ ಕಾರಂತರಿಗೆ ಕಳುಹಿಸಿದ ಪ್ರತಿಯನ್ನು ಕಾರಂತರು ಹೀರಾ ಅವರಿಗೆ ನೀಡಿದ್ದರಂತೆ. ಆ ಪುಸ್ತಕ ಓದಿದ ಶ್ಯಾಮಸುಂದರ್ ನನಗೊಂದು ಪತ್ರ ಬರೆದರು. ಅವರು ನೀಡಿದ ಒಂದು ಚಿಕ್ಕ ದತ್ತಿನಿಧಿಯಲ್ಲಿ ನಾವು ಗೋವಿಂದ ಪೈ ಸಂಶೋಧನಾ ಕೇಂದ್ರದವರು ಪೇಜಾವರರ ಸಂಸ್ಮರಣೆಯ ಕವಿಗೋಷ್ಠಿಗಳನ್ನು ಈಗ ಕೆಲವು ವರ್ಷಗಳಿಂದ ಏರ್ಪಡಿಸುತ್ತಿದ್ದೇವೆ. ನನ್ನ ಪುಸ್ತಕವನ್ನು 1972 ಪ್ರಕಟಿಸಿದ ಪ್ರೊಫೆಸರ್ ಎಸ್ ವಿ ಪರಮೇಶ್ವರ ಭಟ್ರನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಳ್ಳುತ್ತೇನೆ. ಸದಾಶಿವರಾಯರ ಕವನಗಳ ಸಂಕಲನವನ್ನು ಅಂದರೆ ವರುಣವನ್ನು ರಂಶ್ರೀ ಮುಗುಳಿಯವರು ಸಂಪಾದಿಸಿ 1952 ಪ್ರಕಟಿಸಿದರು. 1985 ವಿಶ್ವ ಕನ್ನಡ ಸಮ್ಮೇಳನ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಸಂಕಲನವನ್ನು ಪುನರ್ಮುದ್ರಿಸಿತು. ಪೇಜಾವರ ಸದಾಶಿವರಾಯರ ಕಾವ್ಯ ನಾಟಕ ಕಥೆಗಳಲ್ಲಿ ಕೆಲವನ್ನು ಮಾತ್ರ ನಾನಿಲ್ಲಿ ಉಲ್ಲೇಖಿಸುತ್ತೇನೆ. ವರುಣ ಕವನದ ಒಂದು ಸಾಲು: ಆದರೆನ್ನ ಮನದ ಪಕ್ಷಿ ಗರುಡವೇಗದಿಂದ ವಿಶ್ವವನ್ನು ಅಲೆದು ಮೋದದಿಂದ ಹಿಗ್ಗಿರುವುದು. 16 ರಿಂದ 26 ಕವಿ ಸದಾಶಿವರಾಯರು ಗರುಡವೇಗದಿಂದ ಬೆಳೆದ ರೀತಿ ಆಶ್ಚರ್ಯ ಹುಟ್ಟಿಸುತ್ತದೆ. ದಾಸ್ಯದ ಬೇಡಿಯ ಮುರಿವ ಭೈರವನೇ ಬಾರ ಎಂದು ಸ್ವಾತಂತ್ರ್ಯ ಭೈರವನನ್ನು ಅವರು ಕರೆದರು. ಅವರ ಕವಿ ಕವನದಲ್ಲಿ ಪ್ರಗತಿಶೀಲ ಸಾಹಿತ್ಯದ ಮುನ್ನೋಟ ಕಾಣಿಸುತ್ತದೆ. ರಾಮರಾಜ್ಯದ ಸೊಬಗನುಂಬನು, ತಾಳಿಕೋಟೆಯ ರಣವ ಕಾಂಬನು, ಬಡವರುದರವ ಬಗೆದು ನೋಡ್ಪನು, ಧನಿಕರೆದೆಯನ್ನು ಸಿಗಿದು ಬರುವನು. ಸದಾಶಿವರಾಯರ ಆಟಿಯ ಹುಣ್ಣಿಮೆ, ಲಕ್ಕಣ ಕವನಗಳಲ್ಲಿ ತುಳುನಾಡಿನ ಮಣ್ಣಿನ ಕಂಪು ಇದೆ. ಲಕ್ಕಣ ಕುವೆಂಪು ಅವರ ಕುಮಾರವ್ಯಾಸದಿಂದ ಪ್ರೇರಣೆ ಪಡೆದ ಕವನ. ಕಬ್ಬಿಗ ಲಕ್ಕಣ ಹಾಡಿದನೆಂದರೆ ಕಣ್ಣಲ್ಲಿ ಕುಣಿಯುವುದು ತುಳುನಾಡು. ಕಬ್ಬಿಗ ಲಕ್ಕಣ ಹಾಡಿದನೆಂದರೆ ಕಣ್ಣಲ್ಲಿ ಕುಣಿಯುವುದು ತುಳುನಾಡು. ಭೈರವ ಚೌಟರ ಸಿರಿಸಾವಂತರ ಅಜಿಲರ ಬಂಗರ ಚೆಲುಬೀಡು. ಕವಿಗಳ ಕದನದ ಸವಿಹಾಡು, ರಣಗೀತೆ ವೀರಕತೆ, ಮೈನವಿರೇಳುವ ಕಾವ್ಯ ಕೇಳಲು ಸುಶ್ರಾವ್ಯ. ತುಳುವರ ಕೀರ್ತಿಯ ಭೇರಿಯು ಮೊಳಗಿದ ಬಾರ್ಕೂರೆಂಬುದು ಸುಡುಗಾಡೆ. ಮಮತೆಯ ಲಾಡಿಸಿ ಭಾಗ್ಯದಿ ಬೆಳಗಿದ ಸೀತೆಯ ಶಿಶುವಿಗೆ ಈ ಪಾಡೆ. ನಾಡಿನ ಸೋಲಿಗೆ ಇದು ಬೀಡೆ, ಈ ಗತಿಯ ಅವನತಿಯ ಕಾಣುತ್ತ ಕವಿಗಳು ಕೊರಗುವರು, ಕಲಿಗಳು ಮರುಗುವರು. ನಮ್ಮ ಕವನಗಳಲ್ಲಿ 20ನೇ ಶತಮಾನದ ವಿಲಾಯತಿಯ ಅನುಭವ ನಿರೂಪಣೆಯಾಗಬೇಕೋ ಬೇಡವೋ ಎಂದು ಗೋಕಾಕರಿಗೆ ಪತ್ರ ಬರೆದಿದ್ದ ಸದಾಶಿವರಾಯರು ನಾಟ್ಯೋತ್ಸವ ಎಂಬ ಕವನ ಬರೆದರು. ಅವರ ನಾಟ್ಯೋತ್ಸವ ಆಧುನಿಕ ಕನ್ನಡ ಕಾವ್ಯದ ಒಂದು ದಿಕ್ಸೂಚಿ ಕವನ. ನಾನು ವಾಚಿಸಿರುವ ಈ ಕವನದ ಪೂರ್ಣ ಪಾಠ ಯೂಟ್ಯೂಬಿನಲ್ಲಿ ಲಭ್ಯ ಇದೆ. ಜೀವನಕ್ಕೆ 2 ಮುಖ, ಒಂದು ಸುಖ ಒಂದು ದುಃಖ, ನಾಳಿನರಿವು ಯಾಕೆ ಸಖ, ಇಂದಿಗಿಹುದು ತುಂಬ ಸುಖ. ನೋಡು ಗಾನವೇರುತ್ತಿಹುದು, ದೀಪವೆಲ್ಲ ಆರುತ್ತಿಹುದು, ಒಂದು ರಾತ್ರಿ ಒಮ್ಮೆ ಸೊಕ್ಕಿ ಶಾಸ್ತ್ರಗಳನ್ನು ದೂಡಿಯೇನ ಎನ್ನುವ ಈ ಕವನದ ನಾಯಕ ಟಿ ಎಸ್ ಎಲಿಯಟ್ನ ಫ್ರುಫ್ರಾಕ್ಕನ ಪ್ರೇಮಗೀತೆ ಕವನದ ನಾಯಕನಂತೆ ದುರ್ಬಲ ನಾಯಕನಲ್ಲ. ಪೃಥ್ವೀದರ ಮಡಿಲನೊಕ್ಕಿ ಸಾರವನ್ನ ನೋಡಿಯನ ಎನ್ನುವ ಪೇಜಾವರ ಅವರ ಸಾಲುಗಳ ಮುಂದುವರಿಕೆಯಾಗಿ ಅಡಿಗರ ಭೂತ ಕವನದ ಅಗೆವಾಗ್ಯ ಕೋಶಾವಸ್ಥೆ ಮಣ್ಣು ಕೆಳಕ್ಕೆ ತಳಕ್ಕೆ ಗುದ್ದಲಿ ಎತ್ತಿ ಕುಕ್ಕಿದರೆ ಕಂಡೀತು ಗೆರೆಮಿರಿಯುವ ಚಿನ್ನದದಿರು ಎಂಬ ಸಾಲುಗಳನ್ನು ನೋಡಬಹುದು. ಈ ಕವನ ಓದಿದ ಗೋಕಾಕರು ನಾನು ಈ ರೀತಿ ಬರೆಯಲಾರೆ, ನೀವು ಮುಂದುವರಿಸಿ ಎಂದು ಸದಾಶಿವರಾಯರಿಗೆ ಪತ್ರ ಬರೆದರಂತೆ. ನವ್ಯತೆ ಗೋಕಾಕರಿಗೆ ನೂತನ ತಾಂತ್ರಿಕ ವಿಧಾನ ಮಾತ್ರ ಆಗಿತ್ತು. ಪೇಜಾವರ ಸದಾಶಿವರಾಯರಿಗೆ ಅದು ಪೂರ್ವ ಪಶ್ಚಿಮಗಳ ಮುಖಾಮುಖಿಯಾಗಿತ್ತು, ಜೀವನ ದೃಷ್ಟಿಯ ಬದಲಾವಣೆಯಾಗಿತ್ತು, ತಾತ್ವಿಕ ಕ್ರಾಂತಿಯಾಗಿತ್ತು, ಹೊಸ ಅನುಭವಗಳ ಹುಡುಕಾಟವಾಗಿತ್ತು. ಸಿದ್ಧ ಶೈಲಿಯನ್ನು ಬಿಟ್ಟು ಹೊಸ ಲಯಗಳನ್ನು ಹಿಡಿದ ಸದಾಶಿವರಾಯರ ನಿರ್ಧಾರ 1911 ಆದಿಪ್ರಾಸವನ್ನು ಕೈಬಿಟ್ಟ ರಾಷ್ಟ್ರಕವಿ ಗೋವಿಂದಪ್ಪಗಳ ನಿರ್ಧಾರದಷ್ಟೇ ಮಹತ್ವದ್ದಾಗಿತ್ತು. ಪೂತಿನ ಅವರು ನವ್ಯ ಕಾವ್ಯದ ಅವಿಶದತೆಯ ಕುರಿತು ಮಾತನಾಡಿದ್ದುಂಟು. ಸೇಡಿಯಾಪ ಕೃಷ್ಣ ಭಟ್ರು
1927 ಬರೆದ ಹೊಸ ಕನ್ನಡ ಪದ್ಯ ಕವಿತೆ ಎಂಬ ಲೇಖನದಲ್ಲಿ ಆ ಕಾಲದ ಕನ್ನಡ ಕಾವ್ಯದಲ್ಲಿ ಇಂಗ್ಲಿಷ್ ಕನ್ನಡ, ಉಪನಿಷತ್ ಕನ್ನಡ, ರವೀಂದ್ರ ಕನ್ನಡಗಳ ಬೆರಕೆಯಿಂದ ಕಾವ್ಯದಲ್ಲಿ ಕಾಣಿಸುತ್ತಿದ್ದ ಅವಿಶದತೆಯನ್ನು ಪ್ರಸ್ತಾಪಿಸಿದ್ದಾರೆ. ನವ್ಯಕ್ಕೆ ಹಸಿರು ನಿಶಾನೆ ತೋರಿಸಿದ ಸದಾಶಿವರಾಯರ ಕವನಗಳಲ್ಲಿ ಅವಿಶದತೆ ಎಂಬ ದೋಷ ಕಾಣಿಸುವುದಿಲ್ಲ. ಜೀವನ ಸಂಗೀತ ಎಂಬ ಗೀತರೂಪಕವನ್ನು ಪೇಜಾವರ ಸದಾಶಿವರಾಯರು ಬರೆದಿದ್ದಾರೆ. ಬೀದಿಗಿಳಿದ ನಾರಿ ಎಂಬ ಅವರ ನಾಟಕದಲ್ಲಿ ಆರ್ಥಿಕ ಸ್ವಾವಲಂಬನೆಯತ್ತ ಹೊರಳುತ್ತಿರುವ ಹೆಣ್ಣಿನ ಚಿತ್ರಣ ಇದೆ. ಆ ಕಥೆಯಲ್ಲಿ ಮನೆ ಬಿಟ್ಟು ಹೋದ ಚೆನ್ನಮ್ಮ ತನ್ನ 15 ರೂಪಾಯಿ ಸಂಬಳದಲ್ಲಿ 5 ರೂಪಾಯಿಯನ್ನು ಮನೆಗೆ ಕಳಿಸ್ತಾಳೆ. ಬಾಡೂರಿನ ಸೊಬಗು ಪ್ರವಾಸ ಕಥನದ ರೂಪದಲ್ಲಿರುವ ಒಂದು ಹಾಸ್ಯಲೇಖನ. ಸದಾಶಿವರಾಯರ ಪತ್ರಗಳಿಗೆ ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ಐತಿಹಾಸಿಕ ಮಹತ್ವ ಇದೆ. ನನ್ನ ಮಾತುಗಳ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇನೆ. ಸಾವಿನ ಕುರಿತು ಪೇಜಾವರ ಸದಾಶಿವರಾಯರು ಬೇಡ, ಜವರಾಯ, ಮಾಯತದ ಮಸಣ, ಸಾವು, ಮುರಿದ ಮುರಳಿ ಇಂಥ ಕೆಲವು ಕವನಗಳನ್ನು ಬರೆದಿದ್ದಾರೆ. ಬೇಡ ಕವನದ ಸಾಲುಗಳು: ಬೇರೆ ಲೋಕದ ಬೇಡ, ಬಿಲ್ಲ ಬಗ್ಗಿಸಿ ನಿಂತು ಎನ್ನೆದೆಗೆ ಗುರಿಗಿಟ್ಟು ನಗುವೆ ಏಕೋ, ಎಣ್ಣೆ ಆರುವ ಮೊದಲು ಜ್ಯೋತಿ ನಂದುವ ಮುಂಚೆ ಈ ಹಣತೆಯನ್ನೊಡೆವ ಸಾಹಸವದೇಕೋ. ಮುರಿದ ಮುರಳಿ ಬರೀ 4 ಸಾಲಿನ ಕವನ. ಮುರಿದಿದ್ದ ಮುರಳಿಯನ್ನು ಮೇಲೆತ್ತಿ ನೋಡು, ಗಾಯನವೂ ಅದರಲ್ಲಿಲ್ಲ. ಬೆರಳುಗಳು ಸರಸರನೆ ನಡೆದರೂ ಏನು, ಮಧುರ ಸರ ಹೊರಡುತ್ತಿಲ್ಲ. ಜೀವನವು ಪುಡಿ ಮಾಡಿ ದೊಡಲಿನಾ ಪಾಡು, ಬಿರುಕೆದ್ದ ಕೊಳಲಿನಂತೆ. ಮುರಿದ ಮುರಳಿಯು ನಾನು ಎನ್ನೊಡಲ ನೀನು ಕೌಶಲದಿ ಮುರಿದೆಯಂತೆ. ಮುರಿದ ಮುರಳಿಯು ನಾನು ಎನ್ನೊಡಲ ನೀನು ಕೌಶಲದಿ ಮುರಿದೆಯಂತೆ. ಧೀವರ ಎಂಬ ಕವನದಲ್ಲಿ ಸದಾಶಿವರಾಯರು: ಇಲ್ಲ ರತ್ನಾಕರದ ಮಣಿಯಾಸೆ ಪ್ರಭುವೇ, 4 ಬಣ್ಣದ ಮೀನು ಬಲೆಯಲ್ಲಿದೆ ವಿಭುವೆ ಎನ್ನುತ್ತಾರೆ. ಇದನ್ನು ಓದುವಾಗ ನನಗೆ ಎ.ಕೆ. ರಾಮಾನುಜನ್ ಅವರ ಬೆಸ್ತರು ಎಂಬ ಕವನ ನೆನಪಾಯಿತು. ಮಚಾದೋ ಹೇಳಿದ ಹಾಗೆ ಕವಿ ಬೆಸ್ತ, ನಿರಂತರದ ಹೊಳೆಯಲ್ಲಿ ಹಿಡಿದ ಮೀನು, 5 ನಿಮಿಷದ ಹಿಂದೆ ಬಳುಕಿ ಮಿಂಚಿದ ಮೀನು, ಹೊರಗೂ ಬದುಕಬೇಕೆನ್ನುವ ನಿಮಿಷದ ಆಚೆಯ ಬೆಸ್ತ. ನಿನ್ನೆ ರಾತ್ರಿ ನನ್ನ ಕನಸಿನಲ್ಲಿ ಬಂದ ಗೋಕಾಕರು ರಾಮಾನುಜನ್ ಕವನದ ಮುಂದಿನ ಸಾಲುಗಳನ್ನು ಓದಬೇಡ ಎಂದ ಹಾಗಾಯಿತು. ನಾನು ಬರೆದ ಪೇಜಾವರ ಸದಾಶಿವರಾವ್ ಪುಸ್ತಕವನ್ನು ಉಡುಪಿಯ ರಥಬೀದಿಯಲ್ಲೇ ಗೋಕಾಕರಿಗೆ ಕೊಟ್ಟಿದ್ದೆ. ಆದ್ದರಿಂದ ಗೋಕಾಕರು ನಿನ್ನೆ ರಾತ್ರಿ ನನ್ನ ಕನಸಲ್ಲಿ ಬಂದದ್ದು ಆಶ್ಚರ್ಯವೇನೂ ಅಲ್ಲ. ಆದ್ದರಿಂದ ಆ ಮುಂದಿನ ಸಾಲುಗಳನ್ನು ನಿಮ್ಮ ಕುತೂಹಲಕ್ಕೆ ಬಿಟ್ಟು, ಅರ್ಣವಂಬುಲ್ ಗಂಭೀರಂ ಕವಿತ್ವಂ ಎಂದ ಪಂಪನ ಯುದ್ಧರಹಿತ ಜಗತ್ತಿನ ಕನಸುಗಳೊಂದಿಗೆ ಮುಂದುವರಿದ ಕನ್ನಡ ಕಾವ್ಯ ಕಡಲಿಗೆ 4 ಬಣ್ಣದ ಮೀನುಗಳನ್ನು ಚಿರಂಜೀವಿ ಮೀನುಗಳನ್ನು ನೀಡಿದ ಪೇಜಾವರ ಸದಾಶಿವರಾಯರಿಗೆ ಜನ್ಮ ಶತಮಾನೋತ್ಸವದ ಅಭಿವಂದನೆಗಳು. ನಮಸ್ಕಾರ.